ಸ್ನೇಹಿತರೆ, ಕುವೆಂಪು ಅವರ ಮನೆ ಮುಂದೆ ಇದ್ದೀವಿ. ಸೊ ಒಳಗಡೆ ಶೂ ಹಾಕ್ಕೊಂಡು ಹೋಗೋಗಿಲ್ವಂತೆ. ಸೊ ಮುಂದೆ ಮಾತ್ರ ನಿಂತ್ಕೊಂಡು ಒಂದು ಟಕ್ ಅಂತ ಒಂದು ಫೋಟೋ ತಗೊಂಡು ಹೊರಡೋಣ ಅಂತ. ಫುಲ್ ಜೋರು ಮಳೆ ಫ್ರೆಂಡ್ಸ್, ನೋಡಿ ಭಯಂಕರ ಬೀಳ್ತಾ ಇದೆ. ಇದೇ ಬೇಕಾಗಿರೋದು. ಇವ್ರದ್ದು ಬೆಂಕಿ ಹೋಗಿ ಗಾಡಿ. ನಮ್ಮ ಕ್ಯಾಂಡಿಡೇಟ್ ಅಷ್ಟೇ ಮಸ್ತಿದ್ದಾರೆ. ಎಂಜಾಯ್ ಎಂಜಾಯ್ಗೂ ಮಾಡ್ತಾರೆ, ಫನ್ನು ಮಾಡ್ತಾರೆ. ಹಿಂಗಿರ್ಬೇಕು ಜನ. ಓ ವಾವ್ ವಾವ್ ವಾವ್, ಈಸಿ ಬಾಯ್ಸ್. ಎರಡು ಜರ್ಮನ್ ಶೆಫರ್ಡ್ ಇದೆ ಸ್ನೇಹಿತರೆ. ಯಾಮಾರಿದ್ರೆ ಬಾಯ್ ಹಾಕುತ್ತೆ. ಸೊ ಅದಕ್ಕೆ ಗೋಯಿಂಗ್ ವೆರಿ ಸ್ಲೋ. ಓಕೆ ಬಾಯ್, ವೈ ಇಸ್ ಕೇರಿಂಗ್ ಮೀ, ವೈ ಇಸ್ ಕೇರಿಂಗ್ ಇಟ್ ಮೀ. ಸೊ ವೆರಿ ಗುಡ್ ಮಾರ್ನಿಂಗ್ ಫ್ರಮ್ ಕುಪ್ಪೆ. ಐ ಹೋಪ್ ವಾಯ್ಸ್ ರೆಕಾರ್ಡ್ ಆಗ್ತಿದೆ ಅನ್ಸುತ್ತೆ. ಬರೋ ಮೇಲೆ ಸಾಕೊಂಡ್ಬಿಡೋಣ. ನಾನು ಮಾಡಿದ್ನು ಗೊತ್ತಾಗಲ್ಲ. ಸೊ ನನ್ನ ಭಯ ಅದಕ್ಕೂ ಗೊತ್ತಾಗ್ಬಿಡ್ತಲ್ಲ ಅದಕ್ಕೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಆರ್ ಡೂಯಿಂಗ್ ಗ್ರೇಟ್ ಅಂಡ್ ಫ್ಯಾಂಟಾಸ್ಟಿಕ್. ನನ್ನ ವೀಡಿಯೋ ನೋಡ್ತಾವ್ರಿಗೆ ನಮಸ್ಕಾರ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಕ್ಕೆ ಡಬಲ್ ನಮಸ್ಕಾರ. ಸೊ ಆ್ಯಸ್ ಆಫ್ ನಾವು ನೋಡ್ಬೋದು, ನಾನು ನೈಟ್ ಸ್ಟೇ ಮಾಡಿದ್ದು ಇದೆ. ಇದು ಜಸ್ಟ್ ಸ್ಟೇ ಅಷ್ಟೇ. ಸೊ ರೆಸಾರ್ಟ್ ಏನಿಲ್ಲ. ಸೊ ಫುಡ್ ಏನಾದರೂ ಆರ್ಡ್ರ್ ಮಾಡಿದ್ರೆ ಔಟ್ಸೈಡಿಂದಲೇ ಬರುತ್ತೆ, ಓನರೇ ತೊಗೊಂಬಂದ್ಬಿಡ್ತಾರೆ. ಸೊ ಆ್ಯಸ್ ಆಫ್ ನಾವು ಗೌತಮ್ ಬೈ ಸಬ್ಸ್ಕ್ರೈಬರ್ ಅವರು ಬಂದಿದ್ದಾರೆ ಶಿವಮೊಗ್ಗ ಕಡೆಯಿಂದ. ಆ್ಯಂಡ್ ಇದು ನಮ್ಮ ಬೈಕ್ ಲೈನಪ್. ಒಂದು 12-14 ಬೈಕ್ಸ್ವರೆಗೂ ಇದೆ. ಸೊ ಸೂಪರ್ ಮೀಟರ್ 650, ಅದೊಂದು 390, ನಮ್ಮದು ಎಕ್ಸ್ಪರ್ಸ್ ಕ್ಲಾಸಿಕ್ಸ್ ಹಿಮಾಲಯನ್ 411, ಇಂಟರ್ಸಪ್ಟರ್ 650, ಗೌತಮ್ ಬೈ ಅವ್ರದ್ದು ಜಿಮಿಕಿ, ಮತ್ತು ಹೊಸ ಹಿಮಾಲಯನ್ ಡಾಮಿನಾರ್, ಮತ್ತು ಇನ್ನೊಂದು ಹಿಮಾಲಯನ್ ಹಳೆಯದು, ಮತ್ತು ಇನ್ನೊಂದು ಎಕ್ಸ್ಪಲ್ಸ್, ಇನ್ನೊಂದು ಕ್ಲಾಸಿಕ್ ಬುಲೆಟ್, ಮತ್ತು ಒಂದು ಬ್ಯಾಕಪ್ ವೆಹಿಕಲ್ಲು XUV 500 ಅಂತ. ಸೊ ನೈಟ್ ಸ್ಟೇ ಮಾತ್ರ ಭಯಂಕರ ಇದೆ ಸ್ನೇಹಿತರೆ. ಇಲ್ಲಿ ವ್ಯೂ ನೋಡ್ಬೇಕು ನೀವು. ವ್ಯೂ ನೋಡಿದ್ರಂದ್ರೆ ಕಳೆದೋಗ್ಬಿಡ್ತೀರಾ ನೋಡಿ. ಇದೆಲ್ಲ ಏನು ನಿಮಗೆ ಫಾಗಿ ಫಾಗಿಯಾಗಿ ಕಾಣಿಸ್ತಾ ಇದೆಲ್ಲ ಕ್ಲೌಡ್ ಸ್ನೇಹಿತರೆ. ಇದು ಕ್ಲೌಡಲ್ಲಿ ಇರೋದು ನಾವೀಗ ಟಾಪ್ ಆಫ್ ದಿ ಮೌಂಟೈನ್. ಭಯಂಕರ ಮಳೆ ಇತ್ತು ನೈಟ್ ಮಾತ್ರ, ಸಿಕ್ಕಾಬಟ್ಟೆ ಮಳೆ. ಬಟ್ ಇವಾಗ ಕಡಿಮೆ ಆಗಿದೆ. ಸೊ ಒಂದು ಟೈಮ್ ಲ್ಯಾಪ್ಸ್ ಮಾಡೋಣ ಅಂತ ಬಂದೆ. ಆ್ಯಂಡ್ ಇದೇ ಸ್ಟೇ, ಮತ್ತು ಒಳಗಡೆ ಹೋಗಿ ತೋರಿಸ್ತೀನಿ ಎಲ್ಲ ಹೇಗಿತ್ತು ಅಂತ. ಸ್ಟೇ ಎಲ್ಲ ಚೆನ್ನಾಗಿದೆ, ಹಾಟ್ ವಾಟರ್ ಎಲ್ಲ ಬರ್ತಾ ಇದೆ. ಒಳಗಡೆ ರೂಮ್ಸ್ ಎಲ್ಲ ಚೆನ್ನಾಗಿದೆ, ಬೆಡ್ ಬಗ್ಸು ಆ ಥರ ಏನೂ ಇಲ್ಲ. ವಾಟರ್ ಡ್ರಾಪ್ಸ್ ಇರ್ತಾ ಇದೆ, ಬೆಡ್ ಬಗ್ಸು ಆ ಥರ ಏನೂ ಇಲ್ಲ. ಸೊ ಸೂಪರಾಗಿದೆ, ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ವಿ ಕೂಡ. ಸೊ ಈಗ ಒಂದು ಟೈಮ್ ಲ್ಯಾಪ್ಸ್ ಮಾಡೋಣ ಬಂದೆ. ಒಂದು ಟೈಮ್ ಲ್ಯಾಪ್ಸ್ ಮಾಡ್ಕೊಂಡು ಒಳಗಡೆ ಹೋಗಿ ಆಲ್ರೆಡಿ ಎಲ್ಲರೂ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲಿಂದ ಒಂದು ಕುವೆಂಪು ಮನೆ ಇಲ್ಲಾಂದರೆ ಟೆಂಪಲ್ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಅದಷ್ಟು ನನಗೂ ಕರೆಕ್ಟಾಗಿ ಐಡಿಯಾ ಇಲ್ಲ, ಯಾಕಂದರೆ ಪ್ಲ್ಯಾನ್ಸ್ ನೈಟಿಂದ ಚೇಂಜ್ ಆಗ್ತಾ ಇದೆ. ಏನು ಅಂತ ನನಗೂ ಪ್ರಾಪರಾಗಿ ಗೊತ್ತಿಲ್ಲ. ನೋಡೋಣ ಹೇಗೆ ಈ ಡೇ ಹೋಗುತ್ತೆ ಅಂತ. ಎಲ್ಲರಿಗೂ ವೀಡಿಯೋಸ್ ಇಷ್ಟ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ನಾನು ಹಾಕೋ ಪ್ರತಿ ವೀಡಿಯೋನು ನಿಮಗೆ ಫಸ್ಟ್ ಬರುತ್ತೆ. ಸೊ ನನ್ನ ಫಸ್ಟ್ ವ್ಯೂಯರ್ ಆಗಿರೋದಕ್ಕೆ ನನಗೂ ತುಂಬ ಖುಷಿ ಆಗುತ್ತೆ ಗುರು. ಹಾಗೆ ಒಂದು ಲೈಕ್ ಅಂತ, ಹಾಗೆ ಲೈಕು ಮತ್ತು ಕಮೆಂಟ್ ಕೊಡೋದನ್ನ ಮರಿಬೇಡಿ. ಬನ್ನಿ ಒಂದು ಟೈಮ್ ಲೆಸ್ ಮಾಡಿಕೊಂಡು ನಮ್ಮ ಜರ್ನಿನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡೋಣ. ಸೊ ಓಕೆ ಗೈಸ್, ಎಲ್ಲ ಗೇರ್ ಅಪ್ ಆಗಿ ಗಾಡಿಗಳನ್ನ ವಾರ್ಮ್ ಅಪ್ ಮಾಡ್ಕೊತಾ ಇದ್ದಾರೆ. ಸೊ ಸ್ಟೇ ಮಾಡಿದ್ದು ಇಲ್ಲೇ, ಇದ್ರ ಹೆಸರು ಮರ್ತಾಗಿದೆ. ಇಲ್ಲಿ ಕ್ಯಾಪ್ಷನ್ ಎಲ್ಲ ಹಾಕಿರ್ತೀನಿ ನೋಡಿ, ಡೇಸ್ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಕುಪ್ಪೆ ಹತ್ರ. ಸೊ ಇಲ್ಲಿ ಬಂದುಬಿಟ್ಟು ಗೌತಮ್ ಪ್ರೋ ಅವರ ಸಬ್ಸ್ಕ್ರೈಬರು. ಅದೇ ನಾನು ಮಾರ್ನಿಂಗ್ ಇಂಟ್ರೊಡ್ಯೂಸ್ ಮಾಡಿಸಿದ್ನಲ್ಲ. ನೀವು ಯಾರು ಏನೇನು ಕಳಿಸ್ ಹತ್ರ ಈ ರೆಸಾರ್ಟ್, ಐ ಮೀನ್ ಈ ಸ್ಟೇಗೆ ಬಂದರೆ ಅಂತೂ ವ್ಯೂ, ಆ ವ್ಯೂಗೋಸ್ಕರನೇ ಬರಬೇಕು. ಅಷ್ಟೊಂದು ರೊಮ್ಯಾಂಟಿಕ್ ಆಗಿದೆ, ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಪಾರ್ಟ್ನರ್ಸ್ ಜೊತೆ ಏನಾದರೂ ಬಂದರೆ, ಮೀನ್ ಲವೆಡ್ ಬನ್ಸ್, ವೈಫ್, ಕಪಲ್ಸ್, ಫ್ರೆಂಡ್ಲಿ ಕಪಲ್ಸ್, ತುಂಬ ಚೆನ್ನಾಗಿರುತ್ತೆ. ಫುಲ್ ಇದೆಲ್ಲ ಏನು ಗೊತ್ತಾ, ಮಂಜು, ಐ ಮೀನ್ ಕ್ಲೌಡು, ಕ್ಲೌಡ್ ಮೇಲೆ ಇದೀವಿ ನಾವೀಗ. ಇದೆಲ್ಲ ಕ್ಲೌಡೇ, ಏನು ನಿಮಗೆ ಒಂಥರ ಮಂಜು ಮಂಜು ಥರ ಎಲ್ಲ ಕಾಣಿಸುತ್ತಲ್ಲ. ಸೊ ಎಲ್ಲ ಗೇರ್ ಅಪ್ ಆಗ್ತಿದ್ದಾರೆ, ಗಾಡಿ ವಾರ್ಮ್ ಅಪ್ ಆಗ್ತಿದೆ. ಸೊ ಹೊರಡೋಣ. ಸೊ ಈಗ ಪ್ಲ್ಯಾನ್ ಬಂದುಬಿಟ್ಟು ಕುವೆಂಪು ಮನೆ ರೈಡು, ಮತ್ತು ಹೊರನಾಡುವಿಂದ ಶಿವಮೊಗ್ಗ ಕಡೆಗೆ. ಶಿವಮೊಗ್ಗ ಕಡೆನ ಹೆಲೋ, ಒಂದು ಆಫ್ ರೋಡ್ ಟ್ರಾವೆಲ್ ಇದೆ ಅಂತೆ. ಸೊ ಆಫ್ ರೋಡ್ ಮುಗಿಸ್ಕೊಂಡು ಹೊರಡೋಣ ಅನ್ನೋ ಪ್ಲ್ಯಾನು. ಸೊ ಗಾಡಿ ವಾರ್ಮ್ ಅಪ್ ಆಗಿದೆ, ಪೆಟ್ರೋಲ್ ಇಲ್ಲ ಮೈನು. ಲಾಸ್ಟ್ ಟೈಮ್ ನಾನು ಒಬ್ಬನೇ ಸಕಲೇಶ್ಪುರ ಹೋದಾಗೆ ಬೆಟರ್ ಅನ್ನಿಸ್ತು.
ಆರಾಮಾಗಿ 70 ಸ್ಪೀಡಲ್ಲಿ ಕ್ರೂಸ್ ಮಾಡ್ಕೊಂಡು ಹೋದೆ. 1600 ಮನೆಗೆ ಹೋಗಿದ್ದೆ. ಸಕಲೇಶ್ವರ ಒಂದು, ಸಕಲೇಶ್ವರದಲ್ಲೆಲ್ಲ ಸುತ್ತಮುತ್ತ ನೋಡಿಕೊಂಡು ಮತ್ತೆ ಸಕಲೇಶ್ವರ ಅಂತ ಇದೋಗಿದ್ದಿದ್ದು ರಿಟರ್ನು. ಇವ್ರದ್ದು ಬೆಂಕಿ ಹೋಗಿ ಗಾಡಿ. ನಮ್ಮ ಕ್ಯಾಂಡಿಡೇಟ್ ಅಷ್ಟೇ ಮಸ್ತಿದ್ದಾರೆ, ಎಂಜಾಯ್ ಎಂಜಾಯ್ಗೂ ಮಾಡ್ತಾರೆ, ಫನ್ನು ಮಾಡ್ತಾರೆ. ಹಿಂಗಿರ್ಬೇಕು ಜನ. ಬ್ರೋ ಒಂದು ರೇವ್ ಕಡಿ, ಬ್ರೋ ಒಂದು ರೇವ್ ಕಡಿ. ಹಾಯ್ ಹೆಂಗ್ ನೋಡ್ತಿದ್ದೆ ನೋಡೋದು ಕ್ಯೂರಿಯಾಸಿಟಿಯಿಂದ. ಸೊ ಅವ್ರು ಇನ್ಸ್ಟಾ 360 ಹಾಕಿದ್ದಾರೆ. ಸೊ ನೆಕ್ಸ್ಟ್ ಮಂತಲ್ಲಿ ನಮ್ಮ ಹತ್ರ ಇರುತ್ತೆ ಸ್ನೇಹಿತರೆ, ನೆಕ್ಸ್ಟ್ ರೈಡಲ್ಲಿ ಐ ಮೀನ್. ಹಾ, ಗ್ರೂಪ್ ರೈಡ್, ಗ್ರೂಪ್ ರೈಡ್, ಬಟ್ ಎಲ್ಲರೂ ಜೊತೆಲಿ ಹೋದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಿಂದೆ ಮುಂದೆ ಆಯಿತು, ರೈಡೆಲ್ಲ ಜಿತಾಲ್ ಪತಾಲ್ ಆಗಿಬಿಡುತ್ತೆ. ಏ ಬಾಯ್, ಐ ಆಮ್ ಸಿಟಿ ಜಿನ್ನಪ್ಪ. ಎಂಟ್ರೆನ್ಸ್ ಅಲ್ಲೇ ಸ್ಲೈಡು, ಎಂಟ್ರಿಯಲ್ಲಿ ಇನ್ನ ಪೂಜೆಗೆ ಬಂದೆ. ಆಕ್ಚುಲಿ ಹೊರನಾಡು ಹೋಗ್ತಾರೆ ಅನ್ಕೊಂಡಿದ್ದೆ, ತಾಯಿ ಅನ್ನಪೂರ್ಣೇಶ್ವರಿ ದರ್ಶನ ಪಡ್ಕೊಂಡು ಹೋಗೋಣ ಅನ್ಕೊಂಡಿದ್ದೆ. ಬಟ್ ಪ್ಲಾನ್ ಇಸ್ ಚೇಂಜ್. ಫೋನ್ ಇದೆಯಾ? ಹತ್ರಲ್ಲಿ ಹಾಕಿದ್ದೀನಿ. ಸೊ ಓಕೆ, ನೈಟ್ ಅಂತ ಫುಲ್ಲು, ಲೈಕ್ ನೈಟ್ ಫುಲ್ ಏನು ಕಂಟೆಂಟ್ ಮಾಡೋಕ್ಕಾಗಲಿಲ್ಲ. 3 ಬ್ಯಾಟ್ರಿನೂ ಡೆಡ್ ಆಗಿತ್ತು ಗೋಪುರದಲ್ಲಿ. ಆ್ಯಂಡ್ ಫೋನಲ್ಲಿ ಚಾರ್ಜ್ ಇತ್ತು, ಬಟ್ ನನಗೆ ಪೇಷನ್ಸ್ ಇರಲಿಲ್ಲ. ನಾನು ಲೈಕ್ ಲಾಗ್ ಆಫ್ ಇಂದನೇ ಡೈರೆಕ್ಟ್ ಬಂದುಬಿಟ್ಟಿದ್ನಲ್ವಾ, ಸೊ ನಿದ್ದೆ ಇರಲಿಲ್ಲ. ಆದರೂ ಪರ್ಮಿಷನ್ ತೊಗೊಂಡು ಹೋಗಿದ್ದೆ ಹಾಫ್ ಅನ್ ಅವರ್ ಮುಂಚೆನೇ. ಹಾಫ್ ಅನ್ ಅವರಲ್ಲಿ ಏನು ನಿದ್ದೆ ಮಾಡೋಕ್ಕೆ ಹೇಳುತ್ತೆ ನೀವೇ ಹೇಳಿ ಸರಿ ಅಂತ. ಹಾಗೆ ಬಂದೆ, ಫುಲ್ಲು ಟಯರ್ಡ್ ಆಗೋಗಿತ್ತು. ಆಲ್ಮೋಸ್ಟು 4:00 ಬಂದು ಸ್ಟೇ ರೀಚ್ ಆದ್ವಿ. ಬಂದು ರೀಚ್ ಆದಮೇಲೆ ತಕ್ಷಣ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೋಗಿ ಸುಮ್ಮನೆ ಬೆಡ್ ಮೇಲೆ ತಲೆ ಹಾಕಿದ್ದಷ್ಟೇ. ಒಂದು 3 ಅವರ್ ಚೆನ್ನಾಗಿ ನಿದ್ದೆ ಹೊಡೆದೆ. ಆಮೇಲೆ ಗೌತಮ್ ರೋ ಅವರು ಎಬ್ಬಿಸ್ತಿದ್ರು ಮನೆ, ಈ ಥರ ಫನ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಅಂದ್ಬಿಟ್ಟು. ಸೊ ಡಾಮಿನೋರ್ ಬಿತ್ತು. ಯಾಕೆ ಬ್ರೋ ಕ್ರಾಸ್ ಆಗೋಕ್ಕಾಗಲ್ವೇ ಇವಾಗ ಅವ್ರು ನಿಂತ್ಬೇಕಂದ್ರೆ? ಇರಿ ಹಂಗೆ ಇರಿ. ಅಂದು ಆಗಲ್ಲ ಈಗ, ಎತ್ಕೊಂಡ್ರ ಗಾಡಿ ಹಿಂಗೆ ಹೋಗ್ತಾ ಇದೆ. ನಾನು ಗಾಡಿ ಎತ್ತಾನ ಅಂತ ಮುಂದೆ ಬಂದೆ, ಅದು ಹಂಗಾಯ್ತದು. ಟೈರ್ ಫುಲ್ಲು ಮಾಡಿದ್ದೆ ಸ್ನೇಹಿತರೆ, ಇದು ಗೊತ್ತಾಗ್ತದೆ ವೆಯ್ಟ್. ಥ್ಯಾಂಕ್ಸ್ ಬ್ರೋ. ಬ್ರೋ ಏನಾದ್ರೂ ಆಯ್ತಾ? ಓಕೆ.
ಸೊ ಮುಂದ್ಗಡೆ ಕಾರಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಹಿಂದ್ಗಡೆ ನಾವು ನಿಧಾನಕ್ಕೆ ಹೋಗ್ತಾ ಇದ್ವಿ. ಸೊ ಬರ್ಬೇಕಾದ್ರೆ ಹಬ್ಬಿತ್ತು, ಇನ್ನೇನು ಲಾಸ್ಟ್ ಡೆಡ್ ಎಂಡ್ಗೆ ಬಂದುಬಿಟ್ವಿ. ಇವ್ರು 2-2 ಅಂತಂದ್ರು, ನಾವು ಇಬ್ಬರು ಹೋಗೋದಕ್ಕೆ ಒಬ್ರು ಹೋಗೋದಕ್ಕೆ ಅಂತ ಗೊತ್ತಿಲ್ಲಲ್ಲ. ಸೊ ಸಿಂಗಲ್ ಫೈಲೆ ಥ್ರಾಟಲ್ ಕೊಡಿ ಅಂತ ಹೇಳಿದ್ದಾರೆ ಅಷ್ಟೇ. ಸೊ ಮಳೆ ಬೀಳ್ತಾನೆ ಇದೆ ಸ್ನೇಹಿತರೆ. ಕುವೆಂಪು ಅವ್ರ ಮನೆಗೆ ಹೋಗ್ತಾ ಇದೀವಿ ಈಗ. ಕುವೆಂಪು ಅವ್ರ ಕವಿತೆ ಯಾವ್ದಪ್ಪ ಒಂದು ಬರ್ತಾ ಇಲ್ವೇ. ಫುಲ್ ಜೋರು ಮಳೆ ಫ್ರೆಂಡ್ಸ್, ನೋಡಿ ಭಯಂಕರ ಬೀಳ್ತಾ ಇದೆ. ಇದೇ ಬೇಕಾಗಿರೋದು. ಸೊ ಟುವರ್ಡ್ಸ್ ಕುವೆಂಪು ಮನೆ ಕಡೆ ಹೋಗ್ತಾ ಇದೀವಿ. ಗೌತಮ್ ಬಾಯ್ ಅವ್ರು ಲೀಡ್ ಮಾಡ್ತಿದ್ದಾರೆ. ಸೊ ನಿಧಾನಕ್ಕೆ ಹೋಗ್ತಾ ಇದೆ, ಎಂತ ಅರ್ಜೆಂಟ್ ಏನಿಲ್ಲ, ಜೋರು ಮಳೆ ಆಗಿರೋದ್ರಿಂದ. ಇದು ಪಾಪಿಂಗ್ ಸೌಂಡ್ ಬರುತ್ತಲ್ಲ, ಸಖತ್ತಾಗಿದೆ ಸ್ನೇಹಿತರ. ಮಾತೇ ಇಲ್ಲ, ಯಾವ್ದ್ರಲ್ಲಿ ಹೇಳಿ, ಹಿಮಾಲಯನಲ್ಲಿ. ಅದು ರೆಡ್ ರೋಸ್ಟರ್ ಬೇರೆ ಎಕ್ಸಾಸ್ಟ್ ಹಾಕಿದಾರ, ಟ್ರಾಟಲ್ ಕೊಟ್ಟಿದ ತಕ್ಷಣ ಬಡ 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 ಅಂತ ಬರ್ತಾ ಇದೆ. ಇದು ಪ್ಯಾಂಟ್ ಇನ್ನ ಕೆಳಗೆ ಮಾಡಬೇಕಿತ್ತು. ಶೂ ಒಳಗಡೆ ಎಲ್ಲ ನೀರು ಹೋಗ್ತಾ ಇದೆ. ಈ ಶೂ ಒಳಗಡೆ ನೀರು ಹೋಗಿದೆ ಅಂದ್ರೆ ನನ್ನ ಕಾಲ್ ಕತೆ ನಾನು ಮರ್ತಾಕ್ಬೇಕಷ್ಟೆ. ಎಲ್ಲ ಹಿಂಗೆ ಮಡ್ಚ್ಕೊಂಡ್ಬಿಡುತ್ತೆ ಪಾದ ಹಿಂಗೆ. ಹೋದ ಸರಿ ನಡಿಯೋದಕ್ಕೆ ಆಗಲಿಲ್ಲ, 1 ಅವರ್ ನನ್ನ ಕೈಯಲ್ಲಿ. ಹಾಟ್ ವಾಟರಲ್ಲಿ ಈಗ ಕಾಲನ್ನ ನೀಟಾಗಿ ವಾಶ್ ಮಾಡಿಕೊಂಡು ಫ್ಯಾನ್ ಗಿಟ್ಬಿಟ್ಟಿದೆ, ಫುಲ್ಲು ವೈಟಾಗಿ ಆಗಿಬಿಟ್ಟಿತ್ತು. ನೀರಲ್ಲಿ ಯಾವುದಾದ್ರೂ ಡೆಡ್ ಬಾಡಿ ಸಿಕ್ಕಿದ್ರೆ ಹೆಂಗಾಗಿರುತ್ತೆ ಹೇಳಿ, ಆ ಥರ ಸ್ಪರ್ಶನೇ ಇರಲಿಲ್ಲ. ಏನು ಕಾಲಿಟ್ಟರೆ ಫುಲ್ಲು ಪೈನು ನೆಲದ ಮೇಲೆ ಊರಿದ್ರೆ. ಬತಾಲ್ ಬತಾಲ್ ಮಾನ್ಸೂನ್ ರೈಡ್ ಅಂದರೆ ಇದು ಹಿಂಗಿರಬೇಕು. ಅದು ಈ ಗಾರ್ಡ್ ಸೆಕ್ಷನ್ಗೆ, ಮಳೆಗೆ, ರೈಡ್ಗೆ ಕೋಟಿ ಕೋಟಿ ಕೊಟ್ಟರು ಸಿಗ್ದಿರೋ ಅಂತ ಖುಷಿ, ಸಂತೋಷ, ನೆಮ್ಮದಿ ಮನಸ್ಸಿಗೆ. ಯಾವ್ದು ಗಾರ್ಡ್ ಸೆಕ್ಷನ್ ಇದು? ನೆನ್ನೆ ಆಗಿದ್ದ ಕೆಸರೆಲ್ಲ ಹೋಯ್ತು ಗಾಡಿಯಲ್ಲಿ. Easy boys, easy, easy peasy. ಅಯ್ಯೋ ನೆಂದೋಯ್ತು, ನಾನು ಏನು ಅನ್ಕೊಂಡು ಅದು ಹಂಗೆ ಆಯ್ತು. ಇವತ್ತು ಚಡ್ಡಿ ಒಳಗಡೆ ನೀರು ಹೋಗ್ತಿದೆ ಫ್ರೆಂಡ್ಸ್. ವಿಯಾಟರ್ ಅವ್ರದ್ದು ನೀರೇ ಹೋಗಲ್ಲ ಅಂತಂದ್ರು, ಬಟ್ ಹೋಗ್ತಿದೆಯಲ್ಲ, ತಣ್ಣಗಾಗ್ತಾ ಇದೆ. ಹಾ ಇದು ಹೋಯ್ತು, ಲೈಟ್ಸು ಹೋಯ್ತು. ನಮ್ಮೂರೇ ಬರ್ತಾ ಇರೋದು. ಸೊ ಕುವೆಂಪು ಮನೆ ಹತ್ರ ಬರ್ತಾ ಇದೀವಿ ಸ್ನೇಹಿತರೆ. ಇನ್ನು 1 ಕಿಲೋಮೀಟರ್ ಇದೆ. ಸೊ ಇನ್ನು ಮಿಗ್ದವರೆಲ್ಲ ತುಂಬ ಹಿಂದೆ ಇದ್ದಾರೆ ಬಾಯ್ಸ್. ಇದೆ ಲೊಕೇಶನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ಇಲ್ಲಿ. ಬಟ್ ಜೀವನನೂ ಹಾಗೆ ಇರುತ್ತೆ ಅಂದ್ಕೊಳ್ಳಿ,
ಕುಪ್ಪಳ್ಳಿ. ಕುಪ್ಪಳ್ಳಿ ವೆಂಕಟಪ್ಪ ವೆಂಕಟಯ್ಯ ಯಾರೋ ಇದಾರಲ್ಲ ಅವರು ಫೇಮಸ್. ಕವಿ ಮನೆಗೆ ದಾರಿ, ಕುವೆಂಪು ಪೂರ್ಣಚಂದ್ರ ತೇಜಸ್ವಿ ಸ್ಮಾರಕ. ತುಂಬೋ ನಂದನ ನಡ್ಕೊಂಡೆಲ್ಲ ಹೋಗ್ತಿದ್ದಾರೆ ಟೂರಿಸ್ಟ್ಗಳು. ನೋಡಿ ಎಲ್ಲ ನಡ್ಕೊಂಡ್ ಬರ್ತಿದಾರೆ ವಾ ಕುವೆಂಪು ಮನೆಗೆ. ಹವಾ 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 ಕತೆ ಕೇಳಿ. ಸೊ ಎಲ್ಲ ಬಂದರು. ಏ ಬಾಯ್ ಸಂಗೀತ ರೈಡು ಮಳೆ ನಿಂದು ಎಲ್ಲ ಹೊಗೆ ಮುಚ್ಕಂತಲ್ಲ ಇದ್ರೊಳಗಡೆ ಮುಚ್ಕೊಂಡಿಲ್ವಾ? ಸ್ನೇಹಿತರೆ ಕುವೆಂಪು ಅವರ ಮನೆ ಮುಂದೆ ಇದ್ದೀವಿ. ಸೊ ಒಳಗಡೆ ಶೂ ಹಾಕ್ಕೊಂಡು ಹೋಗೋಗಿಲ್ವಂತೆ. ಸೊ ಮುಂದೆ ಮಾತ್ರ ನಿಂತ್ಕೊಂಡು ಒಂದು ಟಕ್ ಅಂತ ಒಂದು ಫೋಟೋ ತಗೊಂಡು ಹೊರಡೋಣ ಅಂತ. ಪೀಪ್ 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 ಪೀಪ್. ಬೆಂಗಳೂರು ಅಜ್ಜಿ ಬರ ಮನೆ ಇನ್ನು ಇಂಥ ಪೀಸ್ಫುಲ್ ಜಾಗದಲ್ಲಿ ಇದ್ರೆ ತಾನೇ ಅಂಥ ಒಳ್ಳೆ ಕವಿತೆಗಳು ಕಾದಂಬರಿಗಳೆಲ್ಲ ಬರೆಯೋದಕ್ಕಾಗೋದು. ಆದರೂ ಸಕ್ಕತ್ತಾಗಿದೆ ಗುರು ಒಳ್ಳೆ ಬಂಗ್ಲೆ.